ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರಾತ್ರಿ ವೇಳೆ ಒಬ್ಬ ಯುವತಿ ಜಗನ್ನಾಥ ಮಂದಿರದೊಳಕ್ಕೆ ಹೋದಾಗ ಅಲ್ಲಿ ಏನು ನಡೆಯಿತು, ಆ ನಂತರ ಆ ಮಂದಿರದ ಗರ್ಭಗುಡಿಯಲ್ಲಿ ನಡೆದ ಅದ್ಭುತವನ್ನು ನೋಡಿದರೆ ನೀವು ಸಹ ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತೀರಾ. ಸ್ನೇಹಿತರೆ, ಪುರಿಯಲ್ಲಿರುವ ಜಗನ್ನಾಥ ಮಂದಿರದ ಬಗ್ಗೆ ನೀವೆಲ್ಲರೂ ಕೇಳಿಯೇ ಇರುತ್ತೀರಾ. ನಮ್ಮ ಹಿಂದೂ ಮಂದಿರಗಳಲ್ಲಿ ಈ ಜಗನ್ನಾಥ ಮಂದಿರವು ಒಂದು. ಇದು ಒರಿಸ್ಸಾದಲ್ಲಿನ ತಟವರ್ತಿ ನಗರದ ಪುರಿಯಲ್ಲಿದೆ. ಇಲ್ಲಿ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನನ್ನು ಪೂಜಿಸುತ್ತಾರೆ. ಪ್ರತಿ ವರ್ಷವೂ ಇಲ್ಲಿಗೆ ಲಕ್ಷಾಂತರ ಮಂದಿ ಭಕ್ತರು ದೇಶದ ಮೂಲೆ ಮೂಲೆಗಳಿಂದಲೂ ಬಂದು ಜಗನ್ನಾಥನನ್ನು ದರ್ಶನ ಪಡೆಯುತ್ತಾರೆ. ಒಂದು ವೇಳೆ ನೀವು ಸಹ ಪುರಿಯಲ್ಲಿರುವ ಜಗನ್ನಾಥನ ದರ್ಶನ ಪಡೆದರೆ ನಿಮಗೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಿರುತ್ತಾರೆ. ಸ್ನೇಹಿತರೆ, ಈ ಮಂದಿರಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸವಿದೆ. ಈ ಮಂದಿರದಲ್ಲಿ ಅಡಗಿರುವ ರಹಸ್ಯಗಳು ಇಂದಿಗೂ ಕೂಡ ವಿಜ್ಞಾನಿಗಳನ್ನು ತಲೆಕೆಡಿಸುವಂತೆ ಮಾಡಿವೆ. ಆದರೆ ಒಂದು ದಿನ ಈ ಜಗನ್ನಾಥ ಆಲಯದಲ್ಲಿ ಎಂತಹ ಘಟನೆ ನಡೆಯಿತೆಂದರೆ ಅದು ದೇಶದಲ್ಲಿರುವ ಎಲ್ಲಾ ಮಂದಿರಗಳನ್ನು ಕದಲಿಸಿತು. ಒಡಿಸಾದಲ್ಲಿರುವ ಜಗನ್ನಾಥ ಮಂದಿರದ ಬಗ್ಗೆ ಎಂತಹ ವಾರ್ತೆ ಹೊರಗೆ ಬಂದಿತೆಂದರೆ ಅದರ ಬಗ್ಗೆ ತಿಳಿದಂತಹ ಪ್ರತಿಯೊಬ್ಬರೂ ಕೂಡ ಆಶ್ಚರ್ಯಪಟ್ಟರು. ಇಲ್ಲಿ ಪ್ರತಿದಿನವೂ ಲಕ್ಷ ಕೋಟಿ ಪ್ರಸಾದಗಳನ್ನು ತಯಾರು ಮಾಡುತ್ತಾರೆ. ಒಂದು ದಿನ ಹೀಗೆ ಪ್ರಸಾದ ರೆಡಿಯಾದ ನಂತರ ಆ ಪ್ರಸಾದವನ್ನು ಒಂದು ಕೋಣೆಯಲ್ಲಿಟ್ಟು ಬಾಗಿಲು ಮುಚ್ಚುತ್ತಾರೆ. ನಂತರ ಆ ಕೋಣೆಯ ಕೀ ಕಾಣದೆ ಹೋಗುತ್ತದೆ. ಆಗ ಆ ಮಂದಿರದ ಪೂಜಾರಿ ಇಡೀ ಮಂದಿರದ ಪ್ರತಿ ಜಾಗದಲ್ಲಿಯೂ ಆ ಕೀಗೋಸ್ಕರ ಹುಡುಕುತ್ತಾರೆ. ಆದರೆ ಎಷ್ಟು ಹುಡುಕಿದರೂ ಕೂಡ ಪೂಜಾರಿಗೆ ಕೀ ದೊರಕಲೇ ಇಲ್ಲ. ಆನಂತರ ಈ ವಿಷಯ ಎಲ್ಲರಿಗೂ ತಿಳಿಯಿತು. ಇಡೀ ಪೂರಿ ನಗರವೆಲ್ಲ ಈ ವಾರ್ತೆ ಪಸರಿಸಿತು. ಮಂದಿರದ ಕೋಣೆಯ ಕೀ ಕಳೆದು ಹೋಗಿದೆ. ಅದೇ ದಿನ ರಾತ್ರಿ ಸೀಮಾ ಎಂಬ ಯುವತಿ ಜಗನ್ನಾಥನ ದರ್ಶನ ಪಡೆಯಲು ಬಂದಳು. ಎಷ್ಟೊತ್ತಾದರೂ ಕೀ ದೊರಕದೇ ಇರುವುದರಿಂದ ಮಂದಿರವನ್ನು ಬಹಳ ಬೇಗ ಮುಚ್ಚಿದ್ದರು. ಆದರೆ ಸೀಮಾ ಜಗನ್ನಾಥನನ್ನು ದರ್ಶನ ಪಡೆಯಲೇಬೇಕು ಎಂದುಕೊಂಡಳು. ಆದರೆ ಪೂಜಾರಿಗಳು ಆಕೆಗೆ ಅನುಮತಿ ನೀಡಲಿಲ್ಲ. ಯಾವ ಪೂಜಾರಿಗಳು ಸಹ ಆಕೆಯನ್ನು ಒಳಗೆ ಕಳುಹಿಸಲು ಅನುಮತಿ ನೀಡಲಿಲ್ಲ. ಸಾಯಂಕಾಲಕ್ಕೆಲ್ಲ ಮಂದಿರದ ದ್ವಾರಗಳನ್ನು ಮುಚ್ಚಲಾಯಿತು. ಸೀಮಾಳ ಅಮ್ಮನ ಆರೋಗ್ಯ ಚೆನ್ನಾಗಿರಲಿಲ್ಲ. ಇದೇ ಕಾರಣದಿಂದಲೇ ಆಕೆ ಜಗನ್ನಾಥನ ದರ್ಶನ ಪಡೆಯಬೇಕೆಂದು ಬಂದಿದ್ದಳು. ಆದರೆ ಆ ದಿನ ಸಾಧ್ಯವಾಗದಿದ್ದಾಗ ಆನಂತರದ ದಿನ ಮುಂಜಾನೆ ದೇವರ ದರ್ಶನ ಪಡೆದು ಊರಿಗೆ ಹೋಗಬೇಕೆಂದುಕೊಂಡಳು. ಜಗನ್ನಾಥನ ದರ್ಶನ ಪಡೆಯಲು ಆಕೆಯ ಬಳಿ ಕೇವಲ ಒಂದು ರಾತ್ರಿ ಮಾತ್ರವೇ ಸಮಯವಿದೆ. ಊರಿಗೆ ಹೋಗಿ ಮತ್ತೆ ಬರುವುದು ಅಸಾಧ್ಯವೆನಿಸಿತು. ಆಗ ಆಕೆ ಮಂದಿರದ ಹೊರಗಡೆಯೇ ನಿದ್ದೆ ಮಾಡಿದಳು. ಸರಿಯಾಗಿ ಅರ್ಧರಾತ್ರಿ 1 ಗಂಟೆಯ ಸಮಯದಲ್ಲಿ ಎಂತಹ ಚಮತ್ಕಾರ ನಡೆಯಿತೆಂದರೆ ಅದರ ಬಗ್ಗೆ ತಿಳಿದರೆ ನೀವೂ ಸಹ ಆಶ್ಚರ್ಯ ಪಡುತ್ತೀರಾ. ಆಕೆ ಗುಡಿಯ ಬಾಗಿಲಲ್ಲೇ ನಿದ್ದೆ ಮಾಡಿದ್ದಳು. ಆಗ ಒಂದೇ ಬಾರಿಗೆ ಮಂದಿರದ ದ್ವಾರಗಳು ತೆಗೆಯಲ್ಪಟ್ಟವು. ಸ್ವತಃ ಜಗನ್ನಾಥನೇ ಆಕೆಯನ್ನು ಒಳಗೆ ಕರೆದ ಹಾಗೆ ಆಕೆಗೆ ಅನಿಸುತ್ತದೆ. ಆಕೆ ಕಣ್ಣು ತೆರೆದು ನೋಡಿದಾಗ ನಿಜವಾಗಿಯೂ ಮಂದಿರದ ದ್ವಾರಗಳು ತೆಗೆದಿವೆ. ಆಗ ಆಕೆ ಮಂದಿರದ ಒಳಗಡೆ ಹೋದಳು. ಆನಂತರ ಆಕೆ ಜಗನ್ನಾಥನನ್ನು, ಬಾಲಭದ್ರನನ್ನು ಮತ್ತು ಸುಭದ್ರಾ ದೇವಿಯ ದರ್ಶನ ಪಡೆದಿದ್ದಾಳೆ. ಈ ದೃಶ್ಯಗಳೆಲ್ಲವೂ ಆಕೆಗೆ ಕನಸಿನ ಹಾಗೆ ಅನಿಸಿತ್ತು. ಆಗ ಆಕೆಗೆ ತನ್ನ ಕಾಲಿನ ಬಳಿ ಒಂದು ಪತ್ರ ದೊರಕುತ್ತದೆ. ಆ ಪತ್ರದಲ್ಲಿ ಕಳೆದು ಹೋಗಿದ್ದ ಪ್ರಸಾದದ ಕೋಣೆಯ ಬೀಗ ಎಲ್ಲಿದೆ ಎಂದು ಬರೆಯಲಾಗಿತ್ತು. ಆದರೆ ಸೀಮಾಗೆ ಆ ಕೀ ಯಾವ ಕೋಣೆಯದ್ದು ಎಂದು ಅರ್ಥವಾಗಲಿಲ್ಲ. ಆನಂತರ ಸೀಮಾ ಆ ದೊಡ್ಡ ಮಂದಿರದಲ್ಲಿ ಆ ಕೋಣೆಯನ್ನು ಹುಡುಕಲು ಪ್ರಾರಂಭಿಸಿದಳು. ಆದರೆ ಆ ಮಂದಿರದಲ್ಲಿ ಬಹಳಷ್ಟು ಕೋಣೆಗಳಿವೆ. ಅದರಲ್ಲಿ ಆಕೆಗೆ ಒಂದು ವಿಶೇಷವಾದ ಮತ್ತು ಪ್ರಾಚೀನವಾದ ಕೋಣೆ ಕಾಣಿಸುತ್ತದೆ. ಆನಂತರ ಆಕೆಯ ಬಳಿ ಇರುವ ಕೀಯಿಂದ ಕೋಣೆಯ ಬಾಗಿಲನ್ನು ತೆಗೆಯುತ್ತಾಳೆ. ಬಾಗಿಲನ್ನು ತೆಗೆಯುತ್ತಿದ್ದಂತೆ ಅಲ್ಲಿ ಕಾಣಿಸಿದ ದೃಶ್ಯಗಳನ್ನು ನೋಡಿದ ಸೀಮಾ ಬಹಳ ಆಶ್ಚರ್ಯಗೊಂಡಳು. ಆ ಕೋಣೆಯೆಲ್ಲವೂ ಬಹಳಷ್ಟು ವಜ್ರ ವೈಡೂರ್ಯಗಳಿಂದ ತುಂಬಿ ತುಳುಕುತ್ತಿತ್ತು. ಇದೆಲ್ಲವೂ ಜಗನ್ನಾಥನ ಚಮತ್ಕಾರವೇ. 2 ದಿನಗಳ ಹಿಂದೆ ಮಾಯವಾಗಿದ್ದ ಕೀ ಸೀಮಾಳಿಗೆ ಒಂದು ಪತ್ರದ ಮೂಲಕ ಸಿಕ್ಕಿದೆ. ಆದರೆ ಸೀಮಾ ದುರಾಸೆ ಬೀಳಲಿಲ್ಲ. ಆ ಬಂಗಾರವನ್ನು ಕದಿಯಲಿಲ್ಲ. ಮತ್ತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿ ಆ ಪತ್ರ ಮತ್ತು ಕೀಯನ್ನು ಅದೇ ದೇವಾಲಯದಲ್ಲಿಯೇ ಒಂದು ಜಾಗದಲ್ಲಿರಿಸುತ್ತಾಳೆ. ಈ ಘಟನೆ ಜಗನ್ನಾಥನೇ ಆಕೆಯನ್ನು ಪರೀಕ್ಷಿಸಿದ ಹಾಗೆ ಇದೆ. ಆನಂತರ ಆಕೆ ಜಗನ್ನಾಥನಿಗೆ ನಮಸ್ಕರಿಸಿ ಮಂದಿರದಿಂದ ಹೊರಗೆ ಬಂದು ಬಿಡುತ್ತಾಳೆ. ಆ ತಕ್ಷಣವೇ ಮಂದಿರದ ದ್ವಾರಗಳು ಅವಷ್ಟಕ್ಕೆ ಅವೇ ಮುಚ್ಚಿಕೊಂಡವು. ಬೆಳಗಾಗುತ್ತಿದ್ದ ಹಾಗೆಯೇ ಸೀಮಾ ಆಕೆಯ ಅಮ್ಮನ ಹತ್ತಿರ ಬರುತ್ತಾಳೆ. ಇನ್ನು ಇಲ್ಲಿ ಪೂಜಾರಿಗಳು ಮಂದಿರಕ್ಕೆ ಬಂದು ಮತ್ತೆ ಕೀ ಹುಡುಕಲು ಪ್ರಾರಂಭಿಸುತ್ತಾರೆ. ಆ ಕೋಣೆಯ ಕೀ ಕಾಣಿಸದೆ ಹೋದ ನಂತರ ಇದರ ಕುರಿತು ಬಹಳ ವಿವಾದಗಳು ತಲೆಯೆತ್ತಿದ್ದವು. ಆಗ ಒರಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ರವರು ಕೂಡ ಇದರ ಕುರಿತು ಇನ್ವೆಸ್ಟಿಗೇಷನ್ ಮಾಡುವಂತೆ ಆದೇಶ ನೀಡಿದರು. ಆಗ ಮಂದಿರದ ಪ್ರತಿಶಾಸಕರಾದ ಪ್ರದೀಪ್ ಜೈನ್ ರವರನ್ನು ಟ್ರಾನ್ಸ್ಫರ್ ಕೂಡ ಮಾಡಲಾಯಿತು. ಆನಂತರ ಕೀ ಹುಡುಕಾಟದಲ್ಲಿ ಅವರಿಗೆ ಮಂದಿರದಲ್ಲಿಯೇ ಆ ಕೀ ದೊರಕಿತು. ಅನೇಕ ಮಂದಿ ಇದು ಜಗನ್ನಾಥನ ಚಮತ್ಕಾರವೆಂದು ಹೇಳುತ್ತಿದ್ದಾರೆ. ಸೀಮಾ ಊರಿಗೆ ಹೋದ ಬಳಿಕ ಅಲ್ಲಿ ಆಕೆ ಬಹಳ ಡಲ್ ಆಗಿದ್ದಳು.
ಏಕೆಂದರೆ ಆಕೆಯ ತಾಯಿಯ ಆಸ್ಪತ್ರೆಯ ಬಿಲ್ಲನ್ನು ಕಟ್ಟುವಷ್ಟು ಹಣ ಆಕೆಯ ಬಳಿ ಇರಲಿಲ್ಲ. ಆದರೆ ಅಲ್ಲಿ ಒಬ್ಬ ಅಜ್ಞಾತವಾಸಿ ಆಸ್ಪತ್ರೆಯ ಬಿಲ್ ಕಟ್ಟಿದರೆಂದು ಸೀಮಾಳಿಗೆ ತಿಳಿಯುತ್ತದೆ. ಆನಂತರ ಆಕೆಯ ಅಮ್ಮನೂ ಸಹ ಚೇತರಿಸಿಕೊಳ್ಳುತ್ತಾರೆ. ಈ ಘಟನೆಗಳಿಗೆ ಆಕೆ ಬಹಳ ಆಶ್ಚರ್ಯಪಟ್ಟಳು. ಹಾಗೆಯೇ ಇದು ಜಗನ್ನಾಥನ ಚಮತ್ಕಾರವೇ ಎಂದು ತಿಳಿದಳು. ಏಕೆಂದರೆ ಆಕೆ ಆ ದಿನ ಆ ವಜ್ರಗಳನ್ನು ಕದ್ದು ಅದನ್ನು ಮಾರಿ ಅಮ್ಮನ ಆಸ್ಪತ್ರೆ ಬಿಲ್ ಕಟ್ಟಬಹುದಿತ್ತು. ಆದರೆ ಆಕೆಗೆ ಆ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಆದ್ದರಿಂದಲೇ ಆಕೆ ಆ ಸಂಕಷ್ಟದಿಂದ ದೂರಾದಳು. ಸ್ನೇಹಿತರೆ, ಒಂದು ವೇಳೆ ನಿಮಗೂ ಸಹ ಆ ಜಗನ್ನಾಥನ ಮೇಲೆ ನಂಬಿಕೆ ಇದ್ದರೆ ನಿಮ್ಮ ಎಲ್ಲಾ ಕೋರಿಕೆಗಳು ಸಹ ಈಡೇರುತ್ತವೆ ಎಂದು ಹೇಳುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ಮಂದಿರವನ್ನು ಸತ್ಯಯುಗದಲ್ಲಿ ರಾಜನಾದ ಇಂದ್ರದಾವನನು ನಿರ್ಮಿಸಿದ್ದಾರೆ. ಆನಂತರ ಕಾಲಾನುಕ್ರಮದಲ್ಲಿ ಈ ಮಂದಿರವು ಬಹಳಷ್ಟು ಅಭಿವೃದ್ಧಿಯಾಯಿತು. ಈ ಮಂದಿರದ ಬಗ್ಗೆ ಮಹಾಭಾರತದಲ್ಲಿನ ಮೊದಲ ಅಧ್ಯಯನದಲ್ಲಿಯೂ ಸಹ ಪ್ರಸ್ತಾಪಿಸಲಾಗಿದೆ. ಈಗ ಇರುವ ಈ ಮಂದಿರ 7ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಈ ಮಂದಿರದಲ್ಲಿ ವಾಸ್ತು ಎಷ್ಟು ಚೆನ್ನಾಗಿರುತ್ತದೆ ಎಂದರೆ ಇಲ್ಲಿ ಪ್ರತಿದಿನವೂ ಯಾವುದಾದರೊಂದು ಅದ್ಭುತ ನಡೆಯುತ್ತಲೇ ಇರುತ್ತದೆ. ಈ ಮಂದಿರಕ್ಕೆ ಇರುವ ವಿಶೇಷತೆ ಏನೆಂದರೆ ಈ ಮಂದಿರದ ಮೇಲೆ ಹಾರಾಡುತ್ತಿರುವ ಧ್ವಜ. ಹೌದು ಸ್ನೇಹಿತರೆ, ಎಲ್ಲಾ ಮಂದಿರಗಳಲ್ಲಿಯೂ ಮಂದಿರಗಳ ಮೇಲಿರುವ ಧ್ವಜವು ಗಾಳಿ ಯಾವ ಕಡೆ ಬೀಸುತ್ತದೋ ಆ ಕಡೆ ಹಾರಾಡುತ್ತದೆ. ಆದರೆ ಈ ಜಗನ್ನಾಥ ಮಂದಿರದ ಮೇಲಿರುವ ಧ್ವಜವು ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತದೆ. ಇಂತಹ ಅದ್ಭುತ ಕೇವಲ ಈ ಮಂದಿರದಲ್ಲಿ ಮಾತ್ರವೇ ನಡೆಯುತ್ತದೆ. ಇದು ಜಗನ್ನಾಥನ ಚಮತ್ಕಾರವೇ ಎನ್ನುತ್ತಾರೆ ಭಕ್ತರು. ಈ ಮಂದಿರದ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿಯವರೆಗೂ ಈ ಮಂದಿರದ ಗೋಪುರದ ಮೇಲೆ ಯಾವುದೇ ಪಕ್ಷಿ ಸಹ ಕುಳಿತುಕೊಂಡಿಲ್ಲ. ಅಷ್ಟೇ ಅಲ್ಲದೆ ಈ ಮಂದಿರದ ಮೇಲ್ಭಾಗದ ಆಕಾಶದಲ್ಲಿ ಯಾವುದೇ ವಿಮಾನ ಹಾರಾಡುವಂತಿಲ್ಲ. ಭಾರತ ಸರ್ಕಾರವು ಕೂಡ ಆ ಪ್ರದೇಶವನ್ನು ನೋ ಫ್ಲೈ ಝೋನ್ ಎಂದು ಪ್ರಕಟಿಸಿದೆ. ಅಂದರೆ ಆ ಏರಿಯಾದಲ್ಲಿ ಹೆಲಿಕಾಪ್ಟರ್ಗಳಾಗಲಿ ಮತ್ತು ವಿಮಾನಗಳಾಗಲಿ ಹಾರಾಡುವಂತಿಲ್ಲ. ಹಾಗೆಯೇ ಆ ಮಂದಿರದ ಪ್ರದೇಶದಲ್ಲಿ ಪಕ್ಷಿಗಳು ಕೂಡ ಕಾಣಿಸುವುದಿಲ್ಲ. ಹಾಗೆಯೇ ಈ ಜಗನ್ನಾಥ ಮಂದಿರದಲ್ಲಿ ಅಡುಗೆ ಕೋಣೆಗಳು ಬಹಳಷ್ಟಿವೆ. ಅಂದರೆ ಸರಿಸುಮಾರು 500 ಅಡುಗೆ ಕೋಣೆಗಳಿವೆ. ಪ್ರಪಂಚದಲ್ಲಿರುವ ಬೇರೆ ಯಾವ ದೇವಾಲಯಗಳಲ್ಲಿಯೂ ಕೂಡ ಇಷ್ಟೊಂದು ಅಡುಗೆ ಕೋಣೆಗಳಿಲ್ಲ. ಇಲ್ಲಿ ಸುಮಾರು 300 ಮಂದಿ ಪ್ರಸಾದವನ್ನು ತಯಾರಿಸುತ್ತಾರೆ. ಪ್ರತಿದಿನವೂ ಅಂದಾಜು 2 ಲಕ್ಷ ಮಂದಿ ಮಂದಿರಕ್ಕೆ ಭೇಟಿ ನೀಡಿ ಪ್ರಸಾದ ಸ್ವೀಕರಿಸುತ್ತಾರೆ. ಇಲ್ಲಿ ಎಷ್ಟೇ ಪ್ರಸಾದ ತಯಾರು ಮಾಡಿದರೂ ಕೂಡ ಸಂಜೆ ಮಂದಿರದ ದ್ವಾರ ಮುಚ್ಚುವ ಸಮಯಕ್ಕೆ ಸಂಪೂರ್ಣ ಖಾಲಿಯಾಗಿರುತ್ತದೆ. ಇಲ್ಲಿಯವರೆಗೂ ಯಾವುದೇ ದಿನವಾಗಲಿ ಭಕ್ತರಿಗೆ ಪ್ರಸಾದವು ಹೆಚ್ಚಾಗುವುದಾಗಲಿ ಅಥವಾ ಕಡಿಮೆಯಾಗುವುದಾಗಲಿ ನಡೆದೇ ಇಲ್ಲ. ಇಲ್ಲಿ ಒಂದು ದಿನವೂ ಸಹ ಪ್ರಸಾದ ವೇಸ್ಟ್ ಆಗಿಲ್ಲ. ಇದು ಸಹ ಆ ಜಗನ್ನಾಥನ ಚಮತ್ಕಾರವಲ್ಲದೆ ಮತ್ತಿನ್ನೇನು. ಹನುಮಂತನು ಈ ಜಗನ್ನಾಥ ಮಂದಿರವನ್ನು ಸಮುದ್ರನಿಂದ ರಕ್ಷಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಇಲ್ಲಿಯವರೆಗೂ ಸಮುದ್ರನು ಜಗನ್ನಾಥ ಮಂದಿರವನ್ನು 3 ಬಾರಿ ಧ್ವಂಸ ಮಾಡುತ್ತಾರೆ. ಆಗ ಜಗನ್ನಾಥನು ಹನುಮಂತನಿಗೆ ತನ್ನ ಮಂದಿರವನ್ನು ಸಮುದ್ರನಿಂದ ರಕ್ಷಿಸು ಎಂದು ಹೇಳುತ್ತಾರೆ. ಯಾವಾಗಾದರೆ ಹನುಮಂತನು ಜಗನ್ನಾಥನನ್ನು, ಬಾಲಭದ್ರನನ್ನು ಮತ್ತು ಸುಭದ್ರಾದೇವಿಯನ್ನು ದರ್ಶನ ಮಾಡಲು ಬರುತ್ತಾನೋ ಆಗ ಅವರ ಜೊತೆ ಸಮುದ್ರನೂ ಸಹ ಬರುತ್ತಾನೆ. ಆನಂತರವೇ ಜಗನ್ನಾಥ ಮಂದಿರವನ್ನು ಸಮುದ್ರನು ಧ್ವಂಸ ಮಾಡುತ್ತಾನೆ. ಇದನ್ನು ನೋಡಿದ ನಂತರ ಜಗನ್ನಾಥನು ಚಿಂತಿಸುತ್ತಾ ಹನುಮಂತನನ್ನು ಬಂಗಾರು ಸರಪಳಿಗಳಿಂದ ಬಂಧಿಸುತ್ತಾನೆ. ಈ ಕಾರಣದಿಂದಲೇ ಪುರಿಯಲ್ಲಿರುವ ಸಾಗರ್ ತಟದ ಬಳಿ ಹನುಮಂತನ ಮಂದಿರವೂ ಇದೆ. ಇದು ಬಹಳ ಪ್ರಾಚೀನವಾದ ಮಂದಿರ. ಇಲ್ಲಿ ಭಕ್ತರು ಸರಪಳಿಗಳಿಂದ ಇರುವ ಹನುಮಂತನನ್ನು ಪೂಜಿಸುತ್ತಾರೆ. ಸ್ನೇಹಿತರೆ, ಜಗನ್ನಾಥ ಮಂದಿರದಲ್ಲಿ ಒಂದು ಸಿಂಹದ್ವಾರವಿರುತ್ತದೆ. ಆ ದ್ವಾರವನ್ನು ತೆರೆಯುತ್ತಿದ್ದ ಹಾಗೆಯೇ ನಮಗೆ ಸಮುದ್ರದ ಅಲೆಗಳ ಶಬ್ದ ಬಹಳ ಗಟ್ಟಿಯಾಗಿ ಕೇಳಿಸುತ್ತದೆ. ಆದರೆ ಮಂದಿರದ ಒಳಗೆ ಪ್ರವೇಶಿಸಿದ ನಂತರ ಒಂದೇ ಬಾರಿಗೆ ಆ ಶಬ್ದ ನಿಂತು ಬಿಡುತ್ತದೆ. ಮತ್ತೆ ನಾವು ಆ ಸಿಂಹದ್ವಾರದಿಂದ ಹೊರಗೆ ಬರುವ ಸಮಯದಲ್ಲಿ ಮತ್ತೊಮ್ಮೆ ಆ ಅಲೆಗಳ ಶಬ್ದ ಕೇಳಿಸುತ್ತದೆ. ಇದು ಸಹ ಜಗನ್ನಾಥನ ಚಮತ್ಕಾರವೆಂದು ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಮಂದಿರದ ಹೊರಗಡೆ ಒಂದು ಸ್ವರ್ಗದ್ವಾರವಿರುತ್ತದೆ. ಇಲ್ಲಿ ಮೋಕ್ಷ ಪ್ರಾಪ್ತಿಗೋಸ್ಕರ ಶವಗಳನ್ನು ದಹನ ಸಂಸ್ಕಾರ ಮಾಡಲಾಗುತ್ತದೆ. ನೀವು ಇಲ್ಲಿಗೆ ಹೋಗುತ್ತಿದ್ದ ಹಾಗೆಯೇ ಬೂದಿಯ ವಾಸನೆ ಬರುತ್ತದೆ. ಆದರೆ ನೀವು ಹಾಗೆಯೇ ಮಂದಿರದ ಒಳಗೆ ಹೋಗುತ್ತಿದ್ದ ಹಾಗೆ ಆ ಬೂದಿಯ ವಾಸನೆ ಮಾಯವಾಗುತ್ತದೆ. ಮತ್ತೊಂದು ಆಶ್ಚರ್ಯಕರ ವಿಷಯವೇನೆಂದರೆ ಆಷಾಢ ಮಾಸದಲ್ಲಿ ಜಗನ್ನಾಥನು ತನ್ನ ರಥದಲ್ಲಿ ತನ್ನ ಅತ್ತೆಯ ಮನೆಗೆ ಹೋಗುತ್ತಾರೆ. ಈ ಪ್ರಯಾಣವು 5 ಕಿಲೋಮೀಟರ್ಗಳ ದೂರದಲ್ಲಿರುವ ಪುರುಷೋತ್ತಮ ಕ್ಷೇತ್ರದಲ್ಲಿ ನಡೆಯುತ್ತದೆ. ರಾಣಿ ಗುಂಡೀಚ ಜಗನ್ನಾಥನ ಪರಮ ಭಕ್ತನಾದ ಇಂದ್ರದ್ಯುಮ್ನ ಪತ್ನಿ. ಈ ಕಾರಣದಿಂದಲೇ ಗುಂಡೀಚಳನ್ನು ಜಗನ್ನಾಥನ ಅತ್ತೆಯಾಗಿ ಭಾವಿಸುತ್ತಾರೆ. ತನ್ನ ಅತ್ತೆ ಮನೆಯಲ್ಲಿ ಜಗನ್ನಾಥನು 8 ದಿನಗಳು ಇರುತ್ತಾರೆ. ಶುಕ್ಲದಶಮಿಯಂದು ಆತನು ಮರಳಿ ಬರುತ್ತಾರೆ. ಜಗನ್ನಾಥನ ರಥವನ್ನು ನಂದಿ ಘೋಷ್ ಎನ್ನುತ್ತಾರೆ. ಸುಭದ್ರಾದೇವಿ ರಥವನ್ನು ದರ್ಪಧರಣವೆನ್ನುತ್ತಾರೆ.
ಬಾಲಭದ್ರನ ರಥವನ್ನು ತಲಾಧ್ವಜವೆನ್ನುತ್ತಾರೆ. ಈ ಮಂದಿರದ ಕುರಿತು ಮತ್ತೊಂದು ಆಶ್ಚರ್ಯಕರ ವಿಷಯವೇನೆಂದರೆ ಪ್ರತಿದಿನವೂ ಸಾಯಂಕಾಲ ಮಂದಿರದ ಮೇಲ್ಭಾಗಕ್ಕೆ ಹತ್ತಿ ಧ್ವಜವನ್ನು ಬದಲಾಯಿಸುತ್ತಾರೆ. ಈ ಧ್ವಜವು ಬಹಳ ವಿಶಿಷ್ಟವಾಗಿ ಹಾರಾಡುತ್ತದೆ. ಆದ್ದರಿಂದ ಇದನ್ನು ನೋಡಲು ಬಹಳ ಮಂದಿ ಭಕ್ತರು ಗುಂಪು ಗುಂಪುಗಳಾಗಿ ಬರುತ್ತಾರೆ. ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುವ ಈ ವಿಶೇಷವಾದ ಧ್ವಜವನ್ನು ಯಾವುದಾದರೂ ಒಂದೇ ಒಂದು ದಿನ ಬದಲಾಯಿಸದಿದ್ದರೂ ನಂತರ 12 ವರ್ಷಗಳವರೆಗೂ ಈ ಮಂದಿರವನ್ನು ಮುಚ್ಚಬೇಕು ಎಂದು ಹೇಳುತ್ತಿರುತ್ತಾರೆ. 1200 ವರ್ಷಗಳಿಂದಲೂ ಪ್ರತಿದಿನವೂ ಈ ಮಂದಿರದ ಧ್ವಜವನ್ನು ಬದಲಾಯಿಸುತ್ತಲೇ ಬಂದಿದ್ದಾರೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.